ನಾನು ಹೇಳಿದಿನಿ ಅಂತ ಅವಳು ಅವಳ ತಾಯಿನ ಹುಡುಕೋದನ್ನ ನಿಲ್ಲಿಸಿದಾಳೆ ನನ್ನನ್ನ ಸ್ವಾರ್ಥಿ ಅನ್ಕೊಂಡಿದಾಳೆ ಆದರೆ ನಾನು ಹಾಗೆ ಹೇಳೋದ್ರ ಹಿಂದೆ ತುಂಬಾ ದೊಡ್ಡ ಕಾರಣ ಇದೆ ಅನ್ನೋದು ಅವಳಿಗೆ ಗೊತ್ತಿಲ್ಲ ಅದನ್ನ ಅವಳಿಗೆ ಅರ್ಥ ಮಾಡಿಸೋದಕ್ಕೂ ಆಗೋದಿಲ್ಲ ಈ ಮನೆ ಮೇಲೆ ಮನೆಯವರೆಲ್ಲರ ಮೇಲೂ ತುಂಬಾ ಪ್ರೀತಿ ಇದೆ ಅನ್ನೋದು ಅರ್ಥ ಆಯ್ತು ಅದಕ್ಕೆ ಇನ್ ಮುಂದೆ ಅವಳನ್ನು ಈ ಮನೆಯಲ್ಲಿ ಒಬ್ಬಳಾಗಿ ನೋಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನನ್ನ ಬಗ್ಗೆ ಅವಳಿಗಿರೋ ಅಭಿಪ್ರಾಯನ ನಾನು ಬದಲಾಯಿಸ್ತೀನಿ ತನ್ನತ್ತೆ ತನ್ನ ತಾಯಿ ಸ್ಥಾನನ ತುಂಬಬೇಕು ಅಂತ ಬಯಸ್ತಿರೋ ಅವಳಿಗೆ ಇನ್ಮುಂದೆ ನಾನು ಅತ್ತೆ ಆಗಲ್ಲ ಅಮ್ಮನಾಗಿರ್ತೀನಿ ಪಾರ್ವತಿ ಪಾರ್ವತಿ ಈ ಮಾತು ನೀನು ಹೇಳ್ತಾ ಇದೀಯಾ ನನಗೆ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ ಅಲ್ಲ ನನಗೆ ಎಷ್ಟೊಂದು ಸಂತೋಷ ಆಗ್ತಿದೆ ಅಂದಮೇಲೆ ಈ ಮಾತು ಮೃದುಲಾಗಿ ಗೊತ್ತಾದ್ರೆ ಅವಳೆಷ್ಟು ಖುಷಿ ಪಡ್ತಾಳೆ ಹೇಳು ತುಂಬ ಒಳ್ಳೆ ನಿರ್ಧಾರ ಪಾರ್ವತಿ ನೀನೇನಾದರೂ ಅವಳನ್ನ ಮಗಳ ಥರ ನೋಡಿಕೊಂಡ್ರೆ ಅವಳು ಅವಳಮ್ಮನ ಹುಡುಕೊಂಡು ಹೋಗೋ ಮಾತೇ ಇರಲ್ಲ ನೋಡು ಈ ಖುಷಿ ವಿಚಾರನ ಅವಳು ಹೇಳ್ಬಿಟ್ಟೆ ಬರುತ್ತಾನೆ ನೀನು ನಾಳೆ ಹೇಳ್ತೀನಿ ಜೊತೆಗೆ ಅವಳಿಗೆ ಇನ್ನೂ ಒಂದು ಆಶ್ಚರ್ಯ ಕೂಡ ಕಾದಿದೆ ಇದೇನಿದು ಇವತ್ತು ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಹುಟ್ಟಿದನ ಹೇಗೆ ಸೂರ್ಯ ಪೂರ್ವದಲ್ಲೇ ಹುಟ್ಟಿದನೆ ಅಕ್ಕ ಆದ್ರೆ ಮರೆಯಾಗಿರೋ ಮೋಡಗಳು ಸರ್ದು ಹೊಸ ಬೆಳಕು ಬಂದಿದೆ ಎಲ್ಲರೂ ಬದಲಾಗ್ತಿರ್ಬೇಕಾದ್ರೆ ನಾನು ಬದಲಾಗ್ಬೇಕಲ್ವಾ ಇನ್ ಮುಂದೆ ಈ ಮನೆ ಕೆಲಸಗಳನ್ನ ನಾನು ಹಂಚ್ಕೋತೀನಿ ಹೀಗೆ ಹೇಳೋದ್ಲು ಯಾರು ಬದಲಾಗಿದ್ದಾರೆ ರಾಘವ್ ಟೈಮ್ ಆಯ್ತು ಹೇಳು ರಾಘವ್ ರಾಘವ್ ಟೈಮ್ ಆಯ್ತು ಹೇಳು ಏನಿದು ಬೆಳಗ್ ಬೆಳಿಗ್ಗೆ ರೊಮ್ಯಾನ್ಸ್ ಮಾಡಕ್ಕೆ ಬೆಳಿಗ್ಗೆ ಆದ್ರೇನು ಸಂಜೆ ಆದ್ರೆ ಕಾಫಿ ತಂದಿದ್ದೀನಿ ಕಾಫಿ ಕುಡಿ ತರ್ಲೆ ಎದ್ದಿದ ತಕ್ಷಣ ನನ್ ಮುಖ ನೋಡೋದಲ್ಲ ದೇವ್ರ ಮುಖ ನೋಡ್ಬೇಕು ಎದ್ದಿದ ತಕ್ಷಣ ಪಕ್ಕದಲ್ಲಿರೋ ಹೆಂಡತಿ ಮುಖನ ಬಿಟ್ಟು ದೇವ್ರ ಮುಖ ನೋಡೋ ಯಾವನಾದ್ರೂ ಗಂಡ್ಸಿದ್ರೆ ನನಗ್ ತೋರ್ಸು ಹಾಗಾದ್ರೆ ನಾನ್ ದೇವ್ರಾ ನೀ ನನ್ ದೇವತೆ ಬ್ರಷ್ ಮಾಡಿ ಕಾಫಿ ಕುಡ್ದು ಸ್ನಾನ ಮಾಡು ಈಗೇನ್ ನಿನ್ ಗೋಳು ನನಗೆ ನಿದ್ದೆ ಬರ್ತಿದೆ ಮಲ್ಕೋಬೇಕು ಮಲ್ಕೋ ಬೆಡ್ ಎಲ್ಲಿದೆ ವೈಫ್ ಇಲ್ಲಿದ್ದಾಳಲ್ವಾ ಅದಕ್ಕೆ ನೀನೆ ಬಂದು ಜೋಜೋ ಹಾಡಿ ತಾಚಿ ಮಾಡ್ಸು ಜೋಜೋ ಮಾಡಿ ತಾಚಿ ಮಾಡ್ಸಕ್ಕೆ ನಿನ್ ಸಣ್ಣ ಮಗು ಏನಿದು ಅಲ್ಲ ಚಿಕ್ಕ ಮಗು ಅಂದಿಯಲ್ಲ ಅದಕ್ಕೆ ಇವತ್ತೇನು ನನ್ ಗಿಳಿಮರಿ ತುಂಬಾ ಮುದ್ದ ಕಾಣಿಸ್ತಿದೆ ಓಹೋ ಇಷ್ಟು ದಿನ ಹೇಗ್ ಕಾಣಿಸ್ತಿದ್ನೋ ಆದ್ರೆ ಇವತ್ತು ತುಂಬಾನೆ ಸ್ಪೆಷಲ್ ಆಗಿ ಕಾಣಿಸ್ತಿದ್ಯಾ ನಾಟಕ ಮಾಡ್ಬಿಡ ಬಿಡು ಅಲ್ಲ ನಾನ್ ನಾಟಕ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು
ನೀ ನನಗೆ ಬೈದೆ ಸುಮ್ಮನೆ ಇದೆಯಲ್ಲ. ನನಗಿಷ್ಟ ಇಲ್ಲ. ಇದು ನಿನಗಿಷ್ಟ ಇಲ್ಲ ಅಂದಿಯಲ್ಲ ಅದಕ್ಕೆ. ಅಯ್ಯೋ ನನಗೆ ಏನ್ ಮಾಡ್ಲಿ. ಏನ್ ಕೇಳ್ದೆ ನೀನು? ಮಾತಾಡು. ಮಾತಾಡಿದ್ರೆ ಮತ್ತೆ? ಮಾತಾಡಿಲ್ಲ ಅಂದ್ರೆ ಕೊಡ್ತೀನಿ. ಆಗ್ಲೇ ಏನೋ ಹೇಳ್ತಿದ್ದೆ ಅಲ್ವಾ? ಅಯ್ಯೋ ನನಗೇನ್ ಮಾಡ್ಲಿ ಅಂತ? ಲವ್ ಮಾಡು. ಅದನ್ನ ತಾನೇ ಈಗ ಮಾಡ್ತಿರೋದು. ಈ ತರ ಅಲ್ಲ, ಬೇರೆ ತರ. ಯಾವ ತರ? ಹಲವು ಸಲ ಹಲವು ಸಲ ನೆನೆದೆನು ನೆನೆದೆನು ನಿನ್ನದೇ ಮುಖ, ಮನದ ಹೊಲ ಮನದ ಹೊಲ, ಒಲವಲಿ ಮುಳುವುದು ಬಹಳ ಸುಖ. ತಿಳಿಯದೆ ಹೋಯ್ತು ನಗುತ್ತಲೇ ಏನ್ ಬೇಬಿ, ಇವತ್ತು ಇಷ್ಟು ಬೇಗ ರೆಡಿಯಾಗಿದ್ಯಾ? ಅಲ್ಲ, ರಾತ್ರಿ ಮಲಗಿದ್ದು ಲೇಟು, ಆರಾಮಾಗಿದ್ದೇಳೋದಲ್ವಾ? ಆಶ್ರಮಕ್ಕೆ ಹೋಗ್ಬೇಕು ರಾಘ. ಆಯಿ ಕಂಡೀಷನ್ ಹೇಗಿದೆಯೋ ಗೊತ್ತಿಲ್ಲ. ಆಯಿ ಅಂದ್ರೆ ಮಾಧುರಿ ಮೇಡಮ? ನಾನು ಇನ್ ಮುಂದೆ ಅವ್ರನ್ನ ಆಯಿ ಅಂತಾನೆ ಕರಿತೀನಿ. ಅವ್ರು ಹುಷಾರಾದ್ರೆ ಅಷ್ಟೇ ಸಾಕು. ರಾತ್ರಿ ಎಲ್ಲ ನನಗೆ ಸರಿಯಾಗಿ ನಿದ್ದೆ ಬಂದಿಲ್ಲ ಗೊತ್ತಾ? ನನಗೂ ಅಷ್ಟೇ, ರಾತ್ರಿ ಸರಿಯಾಗಿ ನಿದ್ದೆನೆ ಬಂದಿಲ್ಲ. ನನಗ ಅವ್ರದೇ ಯೋಚನೆ. ನನಗ್ ನಿಂದೇ ಯೋಚನೆ. ಬೆಳಿಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯ್ತಿದ್ದೆ. ನನ್ ಬೆಳಿಗ್ಗೆ ಆಗ್ಬಾರ್ದು ಅಂತ ಕಾಯ್ತಿದ್ದೆ ರಾಘ. ಅಲ್ಲ ಮೃದುಲ, ನೀನ್ ಈ ರೀತಿ ನಿದ್ದೆ ಕೆಟ್ಟು ತಲೆ ಕೆಡಿಸ್ಕೊಂಡ್ರೆ ನಿನ್ ಹೇಳ್ತೇನಾಗುತ್ತೆ ಹೇಳು. ಸ್ವಲ್ಪ ನಿನ್ ಬಗ್ಗೆ ಕೇರ್ ತಗೋ. ನನ್ ಬಗ್ಗೆ ಕೇರ್ ತಗೊಳ್ಳೋದಕ್ಕೆ ನೀನಿದ್ಯಲ್ಲ, ಅದನ್ನೆಲ್ಲ ಮಾಡ್ತಿರೋದು? ಈ ತರ ಅಲ್ಲ, ಬೇರೆ ತರ ಗೊತ್ತಿಲ್ಲ. ಯಾಕೋ ಇತ್ತೀಚೆಗೆ ನೀನು ಪೋಲಿ ಆಗ್ತಿದ್ಯಾ? ನಾನು ನಾನೇ. ಹೌದು, ತಾವಿವತ್ತು ಆಫೀಸ್ಗೆ ಹೋಗ್ತಿರೋ ಅಥವಾ? ಆಕ್ಚುಲಿ ನನಗೂ ಆಫೀಸ್ಗೆ ಹೋಗ್ಬೇಕು ಅನ್ನೋ ಆಸೆ, ಆದ್ರೆ ಇವತ್ತು ಹಾಲಿಡೇ, ಸೊ ನಾಳೆ ಹೋಗ್ತೀನಿ. ಸರಿ, ಹೋಗಿ ಸ್ನಾನ ಮಾಡ್ಕೊಂಬ. ನೀನೇ ಮಾಡಿಸು. ಸ್ನಾನ ನಾನು ನಿನ್ಗೆ? ಇಲ್ಲ ಬಿಬಿ, ಆಕ್ಚುಲಿ ಟವೆಲ್ ಟವೆಲ್ ಎಲ್ಲಿದೆ? ಅಲ್ಲೇ ಇದೆ, ಹೋಗು. ಹೋಗ್ಲಾ? ಹೋಗು. ಹೋಗ್ಲೇಬೇಕಾ? ಪಕ್ಕ ಹೋಗ್ಲೇಬೇಕಾ? ಮೊದ್ಲು ನನ್ನ ಇಳಿಸ್ಬಿಡು, ಆಮೇಲೆ ಹೋಗು. ಹೌದಾ, ಮೊದ್ಲು ಮೊದ್ಲು ಪಕ್ಕ ಪಕ್ಕ. ಪಿಂಕಿ ಪ್ರಾಮಿಸ್? ಪಿಂಕಿ ಪ್ರಾಮಿಸ್. ಹೋಗಿ ಸ್ನಾನ ಮಾಡ್ಕೊಂಬ, ಹೋಗು. ಮೋಸ ಇದು. ಹೋಗು ಅಂದೆ. ಬೇಬಿ, ಒಂದು ಕ್ವೆಶನ್, ನೀನ್ಯಾಕೆ ಮಾಧುರಿ ಅವ್ರನ್ನ ಆಶ್ರಮನ ಅಷ್ಟೊಂದು ಹಚ್ಕೊಂಡಿದ್ಯಾ? ಗೊತ್ತಿಲ್ಲ. Thank you.
ಅಮ್ಮ ಯಾಕೆ ಮೃದುಲನ್ ರೂಮ್ಗೆ ಹೋಗಿದ್ಲು? ಅದಕ್ಕೆ ಉತ್ತರನೇ ಸಿಗ್ತಾ ಇಲ್ವಲ್ಲ. ಜಗಳ ಆಡೋದಕ್ಕಂತೂ ಅಲ್ಲ, ಹಾಗೇನಾದ್ರೂ ಇದ್ದಿದ್ರೆ ಕೂಗಾಟ ಕಿರ್ಚಾಟ ಎಲ್ಲ ಕೇಳಿಸ್ತಿತ್ತು. ಅಂದ್ರೆ ಆ ಮೃದುಲನ್ ಹತ್ರ ಸಮಾಧಾನವಾಗಿ ಮಾತಾಡ್ಕೊಂಡು ಬಂದ್ಲಾ ನಮ್ಮಮ್ಮ? ಇಲ್ಲ ಇಲ್ಲ, ಹಾವು ಮುಂಗ್ಸಿ ತರ ಇದ್ದವರು, ಹಾಲು ಜೇನಿನ ತರ ಒಂದಾಗು ಹೇಗ್ ಸಾಧ್ಯ? ಆಹಾ, ಖಂಡಿತ ಸಾಧ್ಯ ಇಲ್ಲ. ಅಯ್ಯೋ, ನಾನೇ ಏನೇನೋ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಆದ್ರೂ ನನ್ನ ಬೆನ್ನ ಹಿಂದೆ ಏನೋ ನಡೀತಿರೋದಂತೂ ಸತ್ಯ. ಏನದು, ಅಮ್ಮ ಮೃದುಲನ್ ಹತ್ರ ಇಷ್ಟು ಮೆತ್ತಗ್ ನಡ್ಕೊಳ್ತಿದ್ದಾಳೆ ಅಂದ್ರೆ ಏನರ್ಥ? ಅಂದ್ರೆ ಅಮ್ಮ ಅವಳ ಮೇಲಿರೋ ಕೋಪನೆಲ್ಲ ಮರ್ತು ಬಿಟ್ಲ ಹಾಗಾದ್ರೆ? ಇಲ್ಲ, ಹಾಗಾಗ್ಲೇಬಾರ್ದು. ಹಾಗೇನಾದ್ರೂ ಆದ್ರೆ ಇಷ್ಟು ದಿನ ನಾನ್ ಮಾಡಿದ ಪ್ರಯತ್ನ ಎಲ್ಲ ಹೊಳೆಲ್ ಉಣ್ಸಂತ ಹೇಳ್ದಂಗ ಆಗ್ಬಿಡುತ್ತೆ. ಅಮ್ಮ, ಪರೀಕ್ಷಿತ್ ಎಷ್ಟೊತ್ತಿಗೆ ಬಂದ? ಏನಾಯ್ತು ಪ್ರೇಮ? ಅಮ್ಮ, ಅವ್ರು ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಹೆದರ್ಕೋಬೇಡ ಪ್ರೇಮ, ನಿನ್ನ ತುಂಬಾ ಟ್ರಾಫಿಕ್ ಇತ್ತಂತೆ, ಮತ್ತೆ ಆ ಕಡೆಯಲ್ಲೂ ಮಳೆ ಅಂತ ಕೇಳ್ಪಟ್ಟೆ. ಗಾಡಿ ಕೆಟ್ಟೋಯ್ತೋ ಏನೋ, ಫೋನ್ ಚಾರ್ಜ್ ಇಲ್ಲದೆ ಆಫ್ ಆಗಿರ್ಬೋದು. ಅವನ್ ಬರ್ತಾನೆ, ಏನು ತೊಂದರೆ ಆಗಿರಲ್ಲ. ಇನ್ ಸ್ವಲ್ಪತ್ ನೋಡೋಣ, ಅವನ್ ಬರ್ಲಿಲ್ಲ ಅಂದ್ರೆ ನಾನೇನಾದ್ರು ವ್ಯವಸ್ಥೆ ಮಾಡಿಸ್ತೀನಿ. ನೀನ್ ಧೈರ್ಯವಾಗಿರು, ಹೋಗಿ ಮಾಧುರಿಗೆ ಕಾಫಿ ಕೊಡು. ಸರಿ ಮಾ. ಪರೀಕ್ಷಿತ್ ಎಲ್ಲೋಗಿರ್ಬೋದು? ಉದಯ್ ಮನೆ ಹತ್ರ ಏನಾದ್ರೂ ಹೋದ್ನ? ಅಲ್ಲೇನಾದ್ರೂ ಸುಳಿವು ಸಿಕ್ಕಿ ಹಿಂಬಾಲಿಸ್ಕೊಂಡು ಹೋಗಿದ್ದಾನ? ಏನೂ ಆಗೋದಿಲ್ಲ ಅಲ್ವಾ ದೇವ್ರೆ? ನೀನ್ ನನಗ್ ಮೋಸ ಮಾಡೋದಿಲ್ಲ ಅಲ್ವಾ? ಈ ಕಸ್ತೂರಿ ನಿವಾಸದವರೆಲ್ಲ ಎಲ್ಲ ನನ್ನ ದೂರ ಇಟ್ರು, ನೀ ನನ್ನ ಗುರಿ ಹತ್ರ ಸೇರಿಸ್ತೀಯ ಅಲ್ವಾ ದೇವ್ರೆ? ಅಮ್ಮ ಯಾಕೆ ಹೀಗ್ ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ ಅಲ್ವಾ ದೇವ್ರೆ?
ಏನಾಯ್ತಮ್ಮ? ಓ, ಅಜ್ಜಿ ಮೃದುಲ ರೂಮ್ಗೆ ಯಾಕೆ ಹೋಗಿದ್ರು ಅಂತ ಇನ್ನೂ ತಲೆ ಕೆಡಿಸ್ಕೊಂಡು ಕೂತಿದ್ಯಾ? ಯಾಕಾದ್ರೂ ಹೋಗ್ಲಿ ಬಿಡಮ್ಮ, ಕಪಾಳಕ್ಕೆ ಬಾರಿಸ್ತೀನಿ ನೋಡು. ಯಾಕಾದ್ರೂ ಹೋಗಿರ್ಲಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಂತೆ? ಏನ್ ತಮಾಷೆ ಅನ್ಕೊಂಡಿದ್ಯಾ? ಗೋಡೆಯಲ್ಲಿ ಒಂದೇ ಒಂದು ಕಲ್ಲು, ಒಂದೇ ಒಂದು ಕಲ್ಲು ಜಾರಿದ್ರು ಇಡೀ ಗೋಡೆ ನೆಲ ಸಮ ಆಗುತ್ತೆ ಕಣು. ಮೃದುಲ ಮತ್ತೆ ಅಮ್ಮ ನಡುವೆ ಇರೋ ಗೋಡೆ ಏನಾದ್ರೂ ಬಿದ್ರೆ ಕಸ್ತೂರಿ ನಿವಾಸದ ಸೂರ್ ಕೆಳಗಡೆ ನಾವಿರೋಕಾಗೋದಿಲ್ಲ. ಮತ್ತಿನ್ನೇನು, ನೀವು ಒಬ್ಬೊಬ್ಬಳೆ ಇತರ ಉಚ್ಚಿತರ ಮಾತಾಡ್ತಿದ್ರೆ ನನ್ನ ಟೆನ್ಷನ್ ಆಗಲ್ವಾ? ಅದಕ್ಕೆ ಬಿಡು ಅಂದಿದ್ದು. ಕಾವು ಕೊಡದೆ ಇದ್ರೆ ಯಾವ ಹಕ್ಕಿನೂ ಮೊಟ್ಟೆಯಿಂದ ಆಚೆ ಬರಲ್ಲ ಕಣು. ನಾವು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ಗುಟ್ಟು ರಟ್ಟ ಆಗೋದಿಲ್ಲ. ಇವಾಗೇನು ಅಜ್ಜಿ ಏನಕ್ಕೆ ಹೋಗಿದ್ರು ಅಂತ ಗೊತ್ತಾಗ್ಬೇಕು ತಾನೆ, ಅದಕ್ಕೆ ಟೆನ್ಷನ್ ಆಗಿ ತಗೋತ್ಯಾ? ವಿಷಯ ಗೊತ್ತಾಗೇ ಆಗುತ್ತೆ. ಈಗ ತಿಂಡಿ ರೆಡಿದೆ ಬಾ. ನನಗೆ ಉತ್ತರ ಸಿಗೋ ತನಕ ನನ್ನ ಹೊಟ್ಟೆ ಹಶವಾಗಲ್ಲ, ನಿದ್ದೆ ಬರಲ್ಲ. ಆದಷ್ಟು ಬೇಗ ಅಮ್ಮ ಅಲ್ಲಿಗೆ ಯಾಕೆ ಹೋಗಿದ್ಲು ಅಂತ ನನಗೆ ಉತ್ತರ ಬೇಕು. ನೀನದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡು ಅಷ್ಟೆ. ಹ್ಮ್ ಸರಿ. ಮೇಡಮ್ ಮೇಡಮ್ ಮೇಡಮ್, ಕಾಫಿ ತಂದಿದ್ದೀನಿ ಮೇಡಮ್. ಅಯ್ಯೋ ದೇವ್ರೆ, ಮೈ ಸುಡ್ತಿದ್ಯಲ್ಲ. ಅಮ್ಮ ಅಮ್ಮ ಬೇಗ ಬನ್ನಿ. ಏನಾಯ್ತು ಪ್ರೇಮ? ಮೇಡಮ್ಗೆ ತುಂಬಾ ಜ್ವರ ಬಂದ್ಬಿಡಿದೆ ಅಮ್ಮ. ಮಾಧುರಿ, ಅಯ್ಯೋ ದೇವ್ರೆ, ಸುಡ್ತಾ ಇದೆಯಲ್ಲಮ್ಮ. ಮಾಧುರಿ ಮಾಧುರಿ, ನೋವಿಗೆ ಜ್ವರ ಬಂದಿದೆ ಅನ್ಸುತ್ತೆ. ಅಲ್ಲ, ಬೆಳಿಗ್ಗೆ ನಾನೇ ಅವಳಗ್ ಮುಖ ಎಲ್ಲ ತೊಳೆದು ರೆಡಿ ಮಾಡಿದೆ. ಏನ್ ಮಾಡೋದೀಗ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂದ್ರೆ ಮೃದುಲಾಗ ಒಂದು ಫೋನ್ ಮಾಡಿ ಹೇಳ್ಬಿಡಿ. ಸರಿ ಮಾ. ಅದು ರಾಘವ್ ಮೃದುಲ ತಿಂಡಿಗೆ ಬಂದಿದ್ದಾರ ಅಂತ ಕೇಳಿದ್ರು. ಅವ್ರು ಬಂದಿಲ್ಲ ಅಂತ ಹೇಳ್ದೆ. ಅವನು ತಿಂಡಿ ಕರಿ, ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು. ಅವರಿಬ್ಬರನ್ನ ಕರೆದ್ಬಿಟ್ಟು ಬಂದೇನಮ್ಮ? ಇಲ್ಲ ಮಾವ. ಯಾಕಮ್ಮ? ಸತ್ಯಭಾಮ, ನಿಮ್ಮ ಅತ್ತೇನೆ ಹೇಳಿದ್ಮೇಲೆ ಯಾಕಮ್ಮ ಯೋಚನೆ ಮಾಡ್ತೀಯ? ಹೋಗಿ ರಾಘವನ್ನ ಮೃದುಲನ ತಿಂಡಿ ಕರ್ಕೊಂಬ. ಸರಿ ಮಾವ.